ಸದ್ಯದ ಬಿಗ್ ಅಪ್ಡೇಟ್ ಇದು. ನಾಳೆಯ ಪಿಯುಸಿ ಪರೀಕ್ಷೆ ಮುಂದೂಡಿಕೆ ಆಗಿದೆ. ನಾಳೆಯ ಕೊನೆಯ ಸಬ್ಜೆಕ್ಟ್ನ ಎಕ್ಸಾಮ್ ಇತ್ತು, ಆದರೆ ಇದೀಗ ಪಿಯುಸಿ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಹಾಗೆ ಪೋಷಕರು ಗಮನಿಸಲೇಬೇಕಾದಂತಹ ವಿಚಾರ ಇದು. ನಾಳೆ ಪಿಯುಸಿ ಎಕ್ಸಾಮ್ ಇತ್ತು, ಆದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಇಲ್ಲ, ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯವಾಗ್ತಿದೆ, ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾಳೆಯ ಪಿಯುಸಿ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗ್ತಾ ಇದೆ. ಹೊಸ ಡೇಟ್ ಇಷ್ಟರಲ್ಲೇ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. March 31 ಹೆಚ್ಚು ಕಡಿಮೆ 9 ಜಿಲ್ಲೆಗಳು ಕಂಪ್ಲೀಟ್ ಆಗಿ ಶಟ್ಡೌನ್ ಆಗ್ತಾ ಇದ್ದಾವೆ. ನಾಳೆ ಕೂಡ ಹೆಚ್ಚು ಕಡಿಮೆ ಇಡೀ ರಾಜ್ಯಾದ್ಯಂತ ಬಂದ್ ರೀತಿಯ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆ ಕೂಡ ಇತ್ತು. ಪಿಯುಸಿ ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ಆಗ್ತಿತ್ತು, ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಯಾಕಂದ್ರೆ ಹೋಟೆಲ್ಗಳಿಲ್ಲ, ಅಂಗಡಿ ಮುಂಗಟ್ಟುಗಳಿಲ್ಲ, ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರು. ಈ ಕಾರಣಕ್ಕಾಗಿ ಇದೀಗ ನಾಳೆಯ ಪಿಯುಸಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ವಿಚಾರ ಇಷ್ಟರಲ್ಲೇ ಹೊಸ ದಿನಾಂಕ ಕೂಡ ನಿಗದಿಯಾಗುತ್ತೆ. ಇನ್ನು 27 SSLC ಪರೀಕ್ಷೆ ಕೂಡ ಆರಂಭ ಆಗಬೇಕಿತ್ತು. SSLC ಪರೀಕ್ಷೆ ಕೂಡ ಮುಂದೂಡಿಕೆ ಆಗಿದೆ. ಒಟ್ಟಾರೆಯಾಗಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳನ್ನು ಕೂಡ ಇದೀಗ ಮುಂದೂಡಿಕೆ ಮಾಡಲಾಗ್ತಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾಳೆ ಇದ್ದಂಥ ಪರೀಕ್ಷೆ ಹೊಸ ದಿನಾಂಕ ಇಷ್ಟರಲ್ಲೇ ನಿಗದಿ ಆಗುತ್ತೆ. ಅದರ ಬಗ್ಗೆ ಇಲ್ಲಿವರೆಗೆ ಶಿಕ್ಷಣ ಇಲಾಖೆ ಯಾವುದೇ ಮಾಹಿತಿ ನೀಡಿಲ್ಲ. ನಾಳೆಯ ಇಂಗ್ಲಿಷ್ ಪರೀಕ್ಷೆ ಇತ್ತು, ನಾಳೆ ಇಂಗ್ಲಿಷ್ ಸಬ್ಜೆಕ್ಟ್ ಪರೀಕ್ಷೆ ಇತ್ತು, ಅದು ಇದೀಗ ಪೋಸ್ಟ್ಪೋನ್ ಆಗ್ತಾ ಇದೆ. ಬಸ್ ಸಂಬಂಧಪಟ್ಟಾಗ ಸ್ವಲ್ಪ ಗೊಂದಲ ಇದೆ. ಈಗಾಗಲೇ KSRTC ಮತ್ತೆ BMTC ಯಾವ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ಲ, ಮೆಟ್ರೋ ವ್ಯವಸ್ಥೆ ಕೂಡ ಇಲ್ಲ, ಆಟೋ ಓಲಾ ಉಬರ್ ಇವುಗಳ ವ್ಯವಸ್ಥೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗತ್ತೆ. ಈ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ.